ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ಆತ್ಮಿಕ ಆಹಾರ ಕಾರ್ಯಕ್ರಮದ ಆತ್ಮಿಕ ಬಂಧುಗಳೇ, ಮತ್ತೊಂದಾವೃತ್ತಿ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಭೇಟಿ ಮಾಡೋದ್ರಲ್ಲಿ ಬಹಳ ಸಂತೋಷ ಇದೆ. ಕ್ಷೇಮವಾಗಿದ್ದೀರಲ್ಲ ನಿಮ್ಮ ಕುಟುಂಬ, ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳು ಎಲ್ಲವೂ ಶುಭವಾಗಿರಲಿ ಎಂದು ಸದಾಕಾಲ ನಾವು ನಿಮ್ಮನ್ನು ಕುರಿತು ಪ್ರಾರ್ಥಿಸ್ತಾ ಇದ್ದೀವಿ. ಪ್ರಿಯರೇ, ಈ ಕಾರ್ಯಕ್ರಮ ನಿಮಗೆ ಬಹಳ ಸಂತೋಷ ತರ್ತಾ ಇದೆ. ಒಂದೊಂದು ಪತ್ರ, ಒಂದೊಂದು ಕರೆಗಳು ನಮ್ಮನ್ನ ಬಹಳವಾಗಿ ಉತ್ತೇಜನ ಪಡಿಸ್ತಾ ಇದೆ. ಪ್ರಿಯರೇ, ಈ ವಚನದ ಪಠಣ, ದೇವರ ವಾಕ್ಯದ ಧ್ಯಾನ, ಈ ಸಂದೇಶಗಳನ್ನು ನೀವು ವೀಕ್ಷಿಸುವಾಗ ನಿಮ್ಮ ಜೀವನದಲ್ಲಿ ದೇವರು ಏನೋ ಒಂದು ರೂಪಾಂತರ, ಒಂದು ವ್ಯತ್ಯಾಸ ತರ್ತಾ ಇದ್ದಾನೆಂಬ ನಂಬಿಕೆ ನಮಗೂ ಉಂಟು. ಸತ್ಯವೇದ ಗ್ರಂಥಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಈ ವಾಕ್ಯಗಳನ್ನ ನೀವು ವೀಕ್ಷಿಸುವಾಗ, ಆಲಿಸುವಾಗ ಇದರ ಮೂಲಕ ನಮ್ಮ ಉದ್ದೇಶ ಇಷ್ಟೇ, ನೀವು 30, 60, 100 ಅಂದ್ರೆ ಈ ವಚನ ಕೇಳಿ ನಿಮ್ಮನ್ನೇ ನೀವು ವಂಚನೆಗೊಳಿಸಿಕೊಳ್ಳದೆ ಫಲ ಕೊಡಬೇಕು ಎನ್ನುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಆತ್ಮಿಕದಲ್ಲಿ ಬೆಳೆದು ನೀವು ದೇವರ ರಾಜ್ಯಕ್ಕೆ, ಸಮಾಜಕ್ಕೆ ಒಂದು ದೊಡ್ಡ ಆಶೀರ್ವಾದವಾಗಬೇಕು ಎನ್ನುವುದು ನಮ್ಮ ಮುಖ್ಯ ಗುರಿಯಾಗಿದೆ. ಇನ್ನೇಕೆ ತಡ, ಬನ್ನಿ ಇವತ್ತಿನ ಚಿಂತೆಗಾಗಿ ಅಲ್ಪ ಸಮಯ ದೇವರ ವಾಕ್ಯದಿಂದ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈ ವಾಕ್ಯ ಜೇನುಗಿಂತಲೂ, ಜೇನು ತುಪ್ಪಕ್ಕಿಂತಲೂ ಸಿಹಿಯಾದದ್ದು. ಇದು ಇಬ್ಬಾಯಿ ಕತ್ತಿಯಾಗಿದೆ. ಯಾವ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ. ಇದು ಜೀವ ತರುವಂಥದ್ದು, ಚೈತನ್ಯ ಕೊಡುವಂಥದ್ದು. ಹಸಿದವರಿಗೆ ಹಾಲು, ಕೈಗೆ ಕಣ್ಣಾಡಿ, ಕಠಿಣವಾದಂಥ ಹೃದಯ ಉಳ್ಳವರಿಗೆ ಇದು ಚಮ್ಮಟಿಯೂ ಸಹ ಆಗಿದೆ. ಪ್ರಿಯರೇ, ಈ ವಾಕ್ಯ ನೀವು ಕೇಳೋದು ಮಾತ್ರ ಅಲ್ಲ, ಈ ವಾಕ್ಯದ ಪ್ರಮಾಣದಲ್ಲಿ ನಿಂತು ನೀವು ಪ್ರಾರ್ಥಿಸುವಾಗ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನೀವು ಪ್ರಾರ್ಥನೆ ಮಾಡುವ ಸಕಲ ವಿಷಯಗಳಿಗೂ ದೊಡ್ಡ ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ಪ್ರಿಯರೇ, ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ, ಈ ಲೋಕದಲ್ಲಿ ದುಷ್ಟನು ಇದ್ದಾನೆ, ನೀತಿವಂತನು ಇದ್ದಾನೆ. ದುಷ್ಟನ ಮನೇನೂ ಇದೆ, ನೀತಿವಂತನ ಮನೇನೂ ಇದೆ. ಈ ಎರಡು ಮನೆಗಳ ವ್ಯತ್ಯಾಸ ಏನು ಎನ್ನುವುದನ್ನ ವಾಕ್ಯದ ಪ್ರಮಾಣದಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೀನಿ. ಈ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ 650 ಜನ ವಾಸ ಮಾಡ್ತಾ ಇದ್ದಾರೆ. ವಿವಿಧ ಪಂಗಡದವರು, ಜಾತಿಯವರು, ಭಾಷೆಯವರು, ವಿವಿಧ ಬಣ್ಣದವರು, ವಿವಿಧ ಸಂಸ್ಕೃತಿ ಉಳ್ಳವರು, ಎಲ್ಲಾ ರೀತಿಯ ಮನುಷ್ಯರು ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಪ್ರಧಾನವಾಗಿ ಬೇಕಾಗಿರುವಂತಹ ಮೂಲ ಅವಶ್ಯಕತೆಗಳುಂಟು. ಅದರಲ್ಲಿ 3 ಕಾರ್ಯಗಳು: 1 ಆಹಾರ, 2 ವಸ್ತ್ರ, 3 ಒಂದು ಸೂರ್ ಅಂದ್ರೆ ಒಂದು ಮನೆ. ನಾವು ಹೊಟ್ಟೆ ಪಾಡಿಗೋಸ್ಕರ ದುಡಿತೀವಿ, ಮಾನ ಮುಚ್ಚಿಕೊಳ್ಳೋದಕ್ಕೋಸ್ಕರವಾಗಿ ವಸ್ತ್ರವನ್ನು ಧರಿಸ್ತೀವಿ, ದುಡಿದು ಆಯಾಸವಾದಾಗ ಅಲ್ಪ ವಿಶ್ರಾಂತಿಗೋಸ್ಕರ ಒಂದು ಮನೆ ಅನ್ನೋದು ನಮಗೆ ಬೇಕಾಗಿದೆ. ಈ ಮನೆಯಲ್ಲಿ ಮಲಗುವಾಗ, ಈ ಮನೆಯಲ್ಲಿ ವಾಸ ಮಾಡುವಾಗ ಅಲ್ಲಿ ನೆಮ್ಮದಿ ಇರಬೇಕು, ಅಲ್ಲಿ ಶಾಂತಿ ಇರಬೇಕು, ಅಲ್ಲಿ ಸಮಾಧಾನ ಇರಬೇಕು. ಅದು ಇಲ್ಲದಿದ್ರೆ ಅದು ನರಕಕ್ಕಿಂತ ಕೀಳಾಗಿರುವಂತಹ ಮನೆಯಾಗಿರುತ್ತೆ. ಪ್ರಿಯರೇ, ಗಮನಿಸಿ, ದೇವರು ಸೃಷ್ಟಿ ಮಾಡಿದಾಗ ಎಲ್ಲಾ ಮನುಷ್ಯರನ್ನ ಸೃಷ್ಟಿ ಮಾಡಿ ಅವರಿಗೆ ಬೇಕಾದದನ್ನೆಲ್ಲವನ್ನ ದೇವರು ಉದಾರವಾಗಿ ಕೊಟ್ಟಿದ್ದಾನೆ. ದುಷ್ಟನ ಮೇಲೂ ಮಳೆ ಸುರಿಸ್ತಾನೆ, ಶಿಷ್ಟನ ಮೇಲೂ ಮಳೆ ಸುರಿಸ್ತಾನೆ. ದುಷ್ಟನಿಗೂ ಸೂರ್ಯಪ್ರಕಾಶ ಬೀಳುತ್ತೆ, ಶಿಷ್ಟನಿಗೂ ನೀತಿವಂತನಿಗೂ ಸೂರ್ಯಪ್ರಕಾಶ ಬೀಳುತ್ತೆ. ಗಾಳಿ, ಬೆಳಕು, ಜಲ ಇವುಗಳು ಎಲ್ಲರಿಗೂ ಉಂಟು, ನೀತಿವಂತನಿಗೂ ಉಂಟು, ದುಷ್ಟನಿಗೂ ಉಂಟು. ಆದ್ರೆ ದೇವರ ವಚನದ ಪ್ರಮಾಣವನ್ನ ಸ್ವಲ್ಪ ಆಳವಾಗಿ ನಾವು ಗಂಭೀರವಾಗಿ ಗಮನಿಸುವಾಗ, ಚಿಂತಿಸುವಾಗ ಇದರಲ್ಲಿ ಒಂದು ಕೆಲವೊಂದು ಕಾರ್ಯಗಳು, ಕೆಲವೊಂದು ಮರ್ಮಗಳು ಅಡಕವಾಗಿದೆ. ಆ ಮರ್ಮ ಏನಂದ್ರೆ, ನೋಡ್ರಿ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಗೊತ್ತು ನೀವೆಲ್ಲರೂ ಸತ್ಯವೇದ ಗ್ರಂಥವನ್ನ ಕೈಯಲ್ಲಿ ಹಿಡಿದಿದ್ದೀರಾ, ತಯಾರಾಗಿದ್ದೀರಾ ಓದೋದಿಕ್ಕೆ, ವಾಕ್ಯವನ್ನ ಓದೋದಿಕ್ಕೆ ಸಿದ್ಧರಾಗಿದ್ದೀರಾ ಅಂತ. ಸಿದ್ಧ ಮನಸ್ಸು ಯಾವಾಗಲೂ ಯಹೋವನಿಗೆ ಇಷ್ಟವುಳ್ಳಂತ
ಒಂದು ಯಜ್ಞವಾಗಿರುತ್ತೆ. ಪ್ರಿಯರೇ ಗಮನಿಸಿ, ಇವತ್ತು ಜ್ಞಾನೋಕ್ತಿಗಳು ಎಂಬ ಪುಸ್ತಕದಿಂದ ಅದರ 3ನೇ ಅಧ್ಯಾಯದ 33ನೇ ವಚನದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂತ ಸಲೋಮನು ತಾನು ರಚಿಸಿದಂತ ತನ್ನ ಜ್ಞಾನ ಭಂಡಾರದಿಂದ ತೆಗೆದಂತ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ 33ನೇ ವಚನದಲ್ಲಿ ನಾವು ಹೀಗೆ ಕಾಣುತ್ತೇವೆ, ದುಷ್ಟನ ಮನೆಯನ್ನ ಯಹೋವನು ಶಪಿಸುವನು. ಯಹೋವನು ದುಷ್ಟನ ಮನೆಯನ್ನ ಶಪಿಸುವನು, ಆದರೆ ನೀತಿವಂತನ ನಿವಾಸವನ್ನ ಅವನು ಆಶೀರ್ವದಿಸುವನು. 2, 1 ದುಷ್ಟನು, ಮತ್ತೊಬ್ಬನು ನೀತಿವಂತನು. 1 ದುಷ್ಟನ ಮನೆ, ಮತ್ತೊಂದು ನೀತಿವಂತನ ಮನೆ. 1 ಶಾಪ, ಮತ್ತೊಂದು ಆಶೀರ್ವಾದ. ಈ ಭೂಮಿಯಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಹೌದು ಪ್ರಿಯರೇ, ನೀವು ದುಡಿತೀರಾ, ನೀವು ಕಷ್ಟ ಬೀಳ್ತೀರಾ, ನೀವು ಸಂಪಾದನೆ ಮಾಡ್ತೀರಾ, ನಿಮಗೆ ಲಭಿಸೋ ಹಣ, ನಿಮಗೆ ನಿಮ್ಮ ಜೀವನವನ್ನ ನೀವಾಗಿ ಏನ್ ಬೇಕಾದ್ರೂ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ನಿಮಗುಂಟು. ಆದರೆ ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಕಾಣುವ ಪ್ರಕಾರ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸುವುದನ್ನ ಮಾತ್ರ ಮರೆಯದಿರು. ಕಾರಣ ನಿನ್ನ ಯೌವನ ಪ್ರಾಯದಲ್ಲಿ ತಿನ್ನಬಹುದು, ಕುಡಿಬಹುದು, ನಿನಗೆ ಲೋಕದ ಆಡಂಬರಗಳಲ್ಲಿ ಜೀವನ ಮಾಡಿ ನಿನ್ನ ಜೀವನವನ್ನ ಹೆಂಗ್ ಬೇಕಾ ಕಳಿಬಹುದು. ಆದ್ರೆ ಇವುಗಳ ಮಧ್ಯದಲ್ಲಿ ಒಂದು ನ್ಯಾಯ ತೀರ್ಪು ಇದೆ ಎನ್ನುವುದನ್ನ ನೀವು ಮರೆಯಬಾರದು. ಆ ನ್ಯಾಯ ತೀರ್ಪಿನ ವಿಷಯವಾಗಿ ಮಾತನಾಡುವಾಗಲೇ ಅಲ್ಲಿ ಶಾಪ ಮತ್ತು ಆಶೀರ್ವಾದ ಎನ್ನುವಂತ ವಿಷಯ ಬರುತ್ತೆ. ಇದರ ಮಧ್ಯದಲ್ಲಿ ಗಮನಿಸಿ, ದುಷ್ಟನ ಮನೆಯಲ್ಲಿ ಶಾಪ ಇದೆ, ನೀತಿವಂತನ ಮನೆಯಲ್ಲಿ ಆಶೀರ್ವಾದ ಇದೆ. ದುಷ್ಟನ ಮೇಲೆ ಮಳೆ ಸುರಿಸುವ ದೇವರು ನೀತಿವಂತನ ಮೇಲೆ ಮಳೆ ಸುರಿಸ್ತಾನೆ. ಇದರಲ್ಲಿ ದೇವರು ಎಂದಿಗೂ ಪಾರ್ಶಿಯಾಲಿಟಿ ಅಥವಾ ಪಕ್ಷಪಾತ ಮಾಡುವವನಲ್ಲ. ಶಾಪ ಆಶೀರ್ವಾದ, ಇದು ಎರಡನ್ನ ದೇವರು ಮನುಷ್ಯನಾದ ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಆಯ್ಕೆ ನಾವು ಮಾಡಬೇಕಾದದ್ದು. ಯಾವುದು ಉತ್ತಮವಾದದನ್ನ ನಾವು ಆಯ್ಕೆ ಮಾಡ್ಕೋತೀವೋ ಅದರ ಫಲವನ್ನ ನಾವು ಉಣ್ಣುವಂತರಾಗಿರ್ತೇವೆ. ದೇವರ ವಾಕ್ಯದಲ್ಲಿ ನೋಡ್ರಿ, ಅದೇ ಸಲೋಮನು ತನ್ನ ಪುಸ್ತಕದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯದ 11ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ದುಷ್ಟನ ಮನೆಯಲ್ಲಿ ನಾಶನ, ನೀತಿವಂತನ ಗುಡಾರದಲ್ಲಿ ಅವನಿಗೆ ಏಳಿಗೆ ಉಂಟಾಗುತ್ತೆ. ಹಾಗಾದ್ರೆ ದುಷ್ಟನ ಮನೆಗೆ ನಾಶನ, ನೀತಿವಂತನ ಗುಡಾರದಲ್ಲಿ ಏಳಿಗೆ ಉಂಟಾಗುತ್ತೆ ಅಂತ. ಹಾಗಾದ್ರೆ ಅವನ ಮನೆಯಲ್ಲಿ ವಾಸ ಮಾಡಿದ್ರು ಅವನಿಗೆ ನಾಶನ ಇದೆ, ಗೂಡಾರದಲ್ಲಿ ನೀತಿವಂತನಿದ್ರು ಅವನನ್ನ ದೇವರು ಅಲ್ಲಿಂದ ಉದ್ಧಾರ ಮಾಡ್ತಾ ಬರ್ತಾನೆ. ಪ್ರಿಯರೇ, ಇದರಲ್ಲಿ ಯಾವುದು ನಿಮಗೆ ಇಷ್ಟವುಳ್ಳದು, ಯಾವುದನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಾ, ಅದು ನಿಮಗೆ ಬಿಟ್ಟಿತ್ತು. ನೀವು ತೀರ್ಮಾನ ಮಾಡಿ, ನೀವು ಆಲೋಚನೆ ಮಾಡಿ. ನಿಮಗೆ ಆಶೀರ್ವಾದ ಬೇಕೋ ಶಾಪ ಬೇಕೋ? ಸತ್ಯವೇದ ಗ್ರಂಥದಲ್ಲಿ 1 ಯೋಹಾನನ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಹೀಗೆ ಕಾಣುತ್ತೇವೆ, ಈ ಲೋಕವೆಲ್ಲ ದುಷ್ಟನ ಅಧೀನದಲ್ಲಿ ಅಂದರೆ ದುಷ್ಟನ ಕೈಯಲ್ಲಿದೆ ಅಂತ ನಮಗೆ ಗೊತ್ತಿದೆ. ಅದರ ಅರ್ಥ ಈ ಲೋಕ ಪೂರ್ತಿಯಾಗಿ ದುಷ್ಟನಾದ ಸೈತಾನನ ಅಧೀನದಲ್ಲಿ ಇದೆ. ಮತ್ತೊಂದು ಕಡೆ ಹೇಳ್ತಾರೆ, ನಂಬಿಕೆ ಇಲ್ಲದವರ ಮನಸ್ಸುಗಳನ್ನ ಮಂಕು ಮಾಡುವಂತ ದುಷ್ಟನು ಅವನು ಈ ಲೋಕದ ಪ್ರಭು, ಅಂಧಕಾರ ಶಕ್ತಿ, ದುಷ್ಟ, ಸೈತಾನ, ಕಳ್ಳ, ಹೀಗೆ ಸೈತಾನನಿಗೆ ನಾನಾ ವಿಧವಾದಂತ ಹೆಸರುಗಳು ಉಂಟು. ಪ್ರಿಯರೇ, ಈ ಪ್ರಪಂಚದ ದೇವರು ಅಂತಾನು ಸಹ ಅವನನ್ನ ಕುರಿತು ಕರೀತಾರೆ. ಈ ಲೋಕ ಪೂರ್ತಿ ಅವನ ಕೈಯಲ್ಲಿದೆ. ಅವನು ಇದನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುವಾಗ, ಶಾಪದ ಕಡೆ ಎಳೆಯಲಿಕ್ಕೆ ಪ್ರಯತ್ನ ಮಾಡುವಾಗ, ನಿನಗಾಗಿ ನನಗಾಗಿ ಜೀವ ಕೊಟ್ಟಂತ ಯೇಸು ಸ್ವಾಮಿ ನಿನ್ನನ್ನ ನನ್ನನ್ನ ಆಶೀರ್ವಾದದ ಕಡೆ ನಡೆಸುವುದಕ್ಕೆ ಅವನು ತವಕವುಳ್ಳವನಾಗಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡಿದ್ದಾರೆ ನೋಡ್ರಿ. ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 23ನೇ ವಚನವನ್ನ ಓದಿದ್ರೆ ಅಲ್ಲಿ ನಾವು ಹೀಗೆ ಗಮನಿಸಬಹುದು, ಪ್ರಿಯರೇ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ.
ಯಾವ ಜಾತಿ ಆಗಿರ್ಬೋದು, ಯಾವ ಮತ ಆಗಿರ್ಬೋದು, ಯಾವ ಭಾಷೆ ಮಾತಾಡೋರು ಆಗಿರ್ಬೋದು, ಯಾವುದೇ ವಿಧವಾದಂಥ ಯಾವುದೇ ಪಂಗಡದವರಾಗಿರ್ಬೋದು, ಯಾವುದೇ ಬಣ್ಣದವರಾಗಿರ್ಬೋದು, ಯಾವ ದೇಶದವರಾಗಿರ್ಬೋದು, ನೀವು ಅಮೇರಿಕದವರು, ಆಫ್ರಿಕಾದವರು, ಇಂಡಿಯಾದವರು, ಅಥವಾ ನೀವು ಯಾವುದಾದ್ರೂ ಬೇರೆ ಆ ದ್ವೀಪ ಪ್ರದೇಶದವರಾಗಿರ್ಬೋದು, ದೇವರಿಗೆ ಅದು ವಿಷಯವಿಲ್ಲ. ಆತನು ನೋಡುವಾಗ ಮಾನವ ಕುಲವನ್ನೇ ನೋಡುವಂತನಾಗಿದ್ದಾನೆ. ಅವರಲ್ಲಿ ಯಾರು ನೀತಿವಂತರಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ನಮ್ಮನ್ನು ನೀತಿವಂತನಾಗಿ ಮಾಡೋದಕ್ಕೆ ದೇವರು ತನ್ನ ಉಚಿತಾರ್ಥವಾದ ಕೃಪೆಯಿಂದಲೇ ನಮ್ಮನ್ನು ಅವನು ನೀತಿವಂತನಾಗಿ ಮಾಡಿದ್ದಾನೆ. ನಾನು ನೀವು ನೀತಿವಂತರಾಗಿರಲಿಲ್ಲ, ಪಾಪಿಗಳಾಗಿದ್ವಿ. ನಾನು ನೀವು ಪಾಪದ ಸಂಬಳವಾದಂಥ ಮರಣಕ್ಕೆ ಯೋಗ್ಯರಾಗಿದ್ವಿ. ಅಲ್ಲಿಂದ ಯೇಸು ಸ್ವಾಮಿ ನನ್ನನ್ನ ನಿಮ್ಮನ್ನ ತನ್ನ ರಕ್ತವನ್ನ ಕೊಟ್ಟು, ಅಂದ್ರೆ ಒಂದು ಕೊರಿಂಥ ಅದರ 6:20 ಹೇಳುವ ಪ್ರಕಾರ ನಿಮ್ಮನ್ನು ಅವನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ ಅಂತ. ಆ ಕ್ರಿಯಾದಾತನ ರಕ್ತದ ಮೂಲಕ ನಾನು ಸಾಯ್ಬೇಕಾದ ಸ್ಥಳದಲ್ಲಿ ಅವನು ಸತ್ತು ನನ್ನ ಪಾಪದ ಪರಿಹಾರಕ್ಕಾಗಿ ಅವನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ತನ್ನ ರಕ್ತದಿಂದ ನಮ್ಮನ್ನ ವಿಮೋಚಿತರನ್ನಾಗಿ ಮಾಡಿದ್ದಾನೆ. ಹೌದು ಪ್ರಿಯರೇ, ನಾವು ದೇವರ ಮಹಿಮೆಯನ್ನ ಕಳ್ಕೊಂಡಿದ್ವಿ. ಕಳ್ಕೊಂಡಿದ್ದಂತ ಮಹಿಮೆಯನ್ನ ಪುನಃ ಮಾನವ ಕುಲಕ್ಕೆ ದಯಪಾಲಿಸುವುದಕ್ಕೆ ಒಂದು ಮಾರ್ಗವೇ ಯೇಸು ಸ್ವಾಮಿ ಆಗಿದ್ದಾರೆ. ಯೇಸು ಸ್ವಾಮಿ ಆ ಮಾರ್ಗವನ್ನ ಕಡಿದು ಹೋಗಿದಂತ ಆ ಸಂಬಂಧ, ಮುರಿದೋಗಿದಂತ ಬಾಂಧವ್ಯವನ್ನ ಮತ್ತೆ ತಂದೆಯಾದ ದೇವರ ಸಂಗಡ ಬೆಸೆದು ನನ್ನನ್ನ ನಿನ್ನನ್ನ ನಷ್ಟವಾದ ಮಹಿಮೆ ಕಡೆಗೆ ವಾಪಸ್ ಕರೆ ತಂದಿದ್ದಾನೆ. ಈಗ ಆ ಮಹಿಮೆಗೆ ನಾವು ಪಾತ್ರರಾಗಿ ನೀತಿವಂತರಾಗಿದ್ದೇವೆ. ಆ ನೀತಿಯಲ್ಲಿ ಜೀವಿಸುವ ನೀನು ನಾನು ದೇವರ ಆಶೀರ್ವಾದಕ್ಕೆ ಯೋಗ್ಯರಾಗಿರುತ್ತೇವೆ. ದುಷ್ಟನ ಮನೆಯಲ್ಲಿ ನಾಶನ ಉಂಟು, ನೀತಿವಂತನ ಗುಡಾರದಲ್ಲಿ ಏಳಿಗೆ ಉಂಟು. ಯಾವ ರೀತಿಯಲ್ಲಿ ನಾಶನ? ನೆನೆಸದೇ ಇರುವ ಗಳಿಗೆಯಲ್ಲಿ, ನೀವು ಯೋಚನೆ ಮಾಡದೇ ಇರುವಂತ ಗಳಿಗೆಯಲ್ಲಿ ಸಂಕಟಗಳು ತೂಫಾನಿನ ಹಾಗೆ ನಿಮ್ಮನ್ನು ಪಡೀತಾಯೇ ಇರುತ್ತೆ. ಪ್ರಿಯರೇ, ಯಾರು ನೆನೆಸದೇ ಇರುವ ಗಳಿಗೆಯಲ್ಲಿ ದಿಢೀರಂತ ಪ್ರತಿಕೂಲಗಳು, ಇಕ್ಕಟ್ಟುಗಳು, ರೋಗಗಳು, ದುಃಖಗಳು ಬರುವಾಗ ಗತಿಹೀನರಾಗಿ ಕೈಚಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನೀತಿವಂತರಾಗಿ ನೀವು ಬದುಕಿದ್ರೆ ನಿಮ್ಮ ಜೀವನಕ್ಕೆ ದೇವರ ಆಶೀರ್ವಾದ ಮತ್ತು ಅವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಗಮನಿಸಿ, ಇನ್ನ ಈ ನೀತಿವಂತನ ಜೀವನದಲ್ಲಿ ಕೆಲವೊಂದು ಪ್ರತ್ಯೇಕತೆ ಉಂಟು. ಅವನ ಮನೆಗೆ ಇದೇ ಯೇಸುವಿನ ರಕ್ತದ ಗುರುತು ಇರುವಂತದ್ದಾಗಿರುತ್ತೆ. ಈ ರಕ್ತದ ಗುರುತಿನ ಕುರಿತು ಮಾತನಾಡುವಾಗ ನನಗೆ ಹಳೆ ಒಡಂಬಡಿಕೆಯಲ್ಲಿ ನಾನು ಹೋಗ್ಲೇಬೇಕಾಗುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಈ ರಕ್ತಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ನೋಡಿ, ಫರೋನನ ಅಧೀನದಲ್ಲಿ, ಅಂದ್ರೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ದಾಸತ್ವದಲ್ಲಿ ಇರುವಂತಹ ಕಾಲ, ಫರೋನನ ಹೃದಯ ಬಹಳ ಕಠಿಣವಾಗಿರುವಂತಹ ಸಂದರ್ಭ, ಜನರನ್ನ ಬಹಳವಾಗಿ ಹಿಂಸಿಸುತ್ತಿದ್ದಂತ ಕಾಲ, ಸತ್ಯ ದೇವರನ್ನ ಆರಾಧನೆ ಮಾಡಕ್ಕೆ ಬಿಡದೇ ಇದ್ದಂತ ಕಾಲ, ಇಂತಹ ಸಂದರ್ಭದಲ್ಲಿ ಫರೋನನ್ನ ಎಚ್ಚರಿಸುವುದಕ್ಕಾಗಿ ದೇವರು ಮೋಶೆ ಎಂಬ ನಾಯಕನ ಮೂಲಕವಾಗಿ ಪದೇ ಪದೇ ಅವನನ್ನ ಎಚ್ಚರಿಸಿ ನೋಡಿದ. ಆದರೂ ಅವನ ಹೃದಯ ಬಹಳ ಕಠಿಣವಾಗ್ತಾ ಇತ್ತು. ನೋಡ್ರಿ, ಕಠಿಣವಾದಾಗ ದೇವರು ಒಂದೊಂದು ಸಾರಿ ಒಂದೊಂದು ಬಾಧೆಗಳನ್ನ ಕಳಿಸ್ತಾ ಇದ್ದ. ಹಾಗೆ ಬಾಧೆ ಕಳಿಸುವುದರ ಮೂಲಕವಾಗಿ ಅವನು ತಿರ್ಗ ಮನ ತಿರುಗ್ತಾ ಇದ್ದ, ಮತ್ತೆ ಪಾಪ ಮಾಡ್ತಾ ಇದ್ದ, ಮತ್ತೆ ಕಠಿಣ ಆಗ್ತಾ ಇದ್ದ. ಇದರ ಮಧ್ಯದಲ್ಲಿ ಒಂದು ಭಾಗ ಅವನ ಹೃದಯ ಕಠಿಣವಾದಾಗ ದೇವರ ಕೋಪಕ್ಕೆ ತುತ್ತಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದೇವರು ಮಾಡುವಂತ ಒಂದು ಕಾರ್ಯ, ಜ್ಯೇಷ್ಠ ಪುತ್ರರನ್ನ ಕೊಲ್ಲುವಂತ ಸಂದರ್ಭ. ಆಗ ಒಂದು ಪ್ರಮಾಣ ದೇವರು ಕೊಡ್ತಾನೆ, ಹೊಸ್ತಲಿನ ಮೇಲೆ, ಬಾಗಿಲುಗಳ ಮೇಲೆ, ಆ ನಿಲುವು ಪಟ್ಟಿಗಳ ಮೇಲೆ ರಕ್ತದ ಗುರುತಿದ್ರೆ ಆ ಮನೆಗೆ ಸಂಹಾರ ದೂತನು ಬರೋದಿಲ್ಲ. ಕಾರಣ ಅದು ದೇವರನ್ನ ಆರಾಧನೆ ಮಾಡುವ ಮನೆ. ನನಗೆ ಬಹಳ ಆಶ್ಚರ್ಯವಾಯಿತು ಪ್ರಿಯರೇ, ಇಂದಿನ ಕಾಲದಲ್ಲಿ ಆ ವಸ್ತುನ ಮೇಲೆ, ಆ ನಿಲುವು ಪಟ್ಟಿಗೆ ಮೇಲೆ ಹಚ್ಚಿದ ರಕ್ತಕ್ಕೆ ಅಷ್ಟು ಸಾಮರ್ಥ್ಯ ಇರೋದಾದ್ರೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನೀನು ನಾನು ಯೇಸುವಿನ ರಕ್ತದಿಂದ
ವಿಮೋಚಿಸಲ್ಪಟ್ಟವರು. ನಿಮ್ಮ ನೆತ್ತಿಯಿಂದ ಪಾದದವರೆಗೂ ಆ ಪರಿಶುದ್ಧವಾದಂತ ಆ ಪಾಪರಹಿತವಾದ ಯೇಸುವಿನ ರಕ್ತ ನಿಮ್ಮ ಮೇಲೆ ನಿಮ್ಮ ಶರೀರದಲ್ಲಿ ಹರಿತಾ ಇರೋದ್ರಿಂದ ನನಗೆ ಬಹಳ ಸಂತೋಷ ಇದೆ ಪ್ರಿಯರೇ. ಹಚ್ಚಿದ ರಕ್ತವನ್ನ ಕಂಡಾಗ, ಸಂಹಾರ ದೂತನ ಹತ್ತಿರ ಬರದೇ ಹೋದಾಗ, ಆ ಮನೆ ಹತ್ತಿರ ಸುಳಿಯಿದೆ, ಸಾವು ನೋವು ಉಂಟಾಗದಂತೆ, ಕಣ್ಣುನೀರು ಪಕ್ಕದ ಮನೆಯಲ್ಲಿ ಗೋಳಾಟ ಮೊರೆಗಳು ಕೇಳುವಾಗ, ಈ ರಕ್ತದ ಗುರುತಿದ್ದ ಮನೆಯಲ್ಲಿ ಉಲ್ಲಾಸ ಸಂತೋಷ ಸಡಗರ ನಡೀತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಹಚ್ಚಿದ ರಕ್ತಕ್ಕೆ ಅಷ್ಟು ಸಾಮರ್ಥ್ಯ ಇದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಶರೀರದಲ್ಲಿ ಹರಿಯುವ ಈ ರಕ್ತ ಎಷ್ಟು ಶ್ರೇಷ್ಠವಾದ ರಕ್ತ. ಹೌದು ಪ್ರಿಯರೇ, ಒಂದು ರೋಗ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಯಾವುದೇ ವಿಧ ಬಾಧೆಗಳು ನಿನ್ನ ಗೂಡಾರದ ಸಮೀಪಕ್ಕೂ ಬರಲಾರದು. ಕಾರಣ ಏನು? ಯೇಸುವಿನ ರಕ್ತಕ್ಕೆ ಸಾಮರ್ಥ್ಯ ಇದೆ. ಆ ಯೇಸುವಿನ ರಕ್ತದ ಗುರುತು ಈಗ ನಿನ್ನ ಮೇಲೆ ಇರೋದ್ರಿಂದ, ನಿನ್ನ ಕುಟುಂಬದ ಮೇಲೆ ಇರೋದ್ರಿಂದ, ನಿನ್ನ ಮನೆಯಲ್ಲಿ ಇರೋದ್ರಿಂದ, ಯಾವ ಸೈತಾನನಾಗಲಿ, ಯಾವುದೇ ಮಾಟ ಮಂತ್ರವಾಗಲಿ, ಯಾವುದೇ ವಿಧವಾದಂತ ಕೇಡುಗಳಾಗಲಿ, ಯಾವುದೇ ದುಷ್ಟನ ತಂತ್ರಗಳಾಗಲಿ ನಿನಗೆ ವಿರುದ್ಧವಾಗಿ ಫಲಿಸುವುದಿಲ್ಲ. ಕಾರಣ, ಈ ರಕ್ತಕ್ಕೆ ಸಾಮರ್ಥ್ಯ ಉಂಟು ಪ್ರಿಯ. ಹಾಗಾದ್ರೆ ಒಂದು ನೀತಿವಂತನಿಗೆ ದೇವರು ಮೂರು ರೀತಿಯ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಸಂರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಒಂದನೇದಾಗಿ ಅವನ ರಕ್ತದ ಸಂರಕ್ಷಣೆ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಪ್ರಿಯರೇ, ಆತನು ನಿನ್ನ ಸುತ್ತಲೂ ಅವನ ಬೇಲಿಯನ್ನು ಕಟ್ಟಿದ್ದಾನೆ. ಭಕ್ತನಾಗಿ ಜೀವಿಸಿದಂತ ಯೋಬನ ಕುರಿತು ನಿಮಗೆಲ್ಲರಿಗೂ ಸುಪರಿಚಿತ. ಯೋಬನು ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಅವನ ಕುರಿತು ಯಹೋವನ ದೇವರು ಹೀಗೆ ಸಾಕ್ಷಿ ಹೇಳ್ತಾರೆ, ಆತನು ಕರ್ತನಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನ ನಿರಾಕರಿಸುವವನು, ನಿರ್ದೋಷಿಯಾಗಿದ್ದ. ನಾಲ್ಕನೇದಾಗಿ ಅವನು ಯಥಾರ್ಥ ಚಿತ್ತನಾಗಿದ್ದ. ಒಂದು ನೀತಿವಂತನಲ್ಲಿ ಇರಬೇಕಾದಂತ ನಾಲ್ಕು ಪ್ರಧಾನವಾದ ಗುಣಗಳು, ಬಹಳ ಗುಣಗಳಿದೆ, ಅದರಲ್ಲಿ ಪ್ರಧಾನವಾದದ್ದು ನಾಲ್ಕು. ಈ ನಾಲ್ಕು ಗುಣಗಳು ಯೋಬನಲ್ಲಿ ಇತ್ತು ನೋಡ್ರಿ ಪ್ರಿಯರೇ. ಈ ನಾಲ್ಕು ಗುಣಗಳನ್ನು ಗಮನಿಸ್ರಿ. ಅವನು ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ನಿನ್ನ ಕುಟುಂಬ, ನೀನು ಈಗ ಈ ಕಾರ್ಯಕ್ರಮ ವೀಕ್ಷಿಸುವಾಗ ನಿಮ್ಮನ್ನೇ ಪರೀಕ್ಷೆ ಮಾಡಿ ನೋಡ್ರಿ, ನೀವು ಕರ್ತನೆಯಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಾ? ಕೆಟ್ಟದನ್ನ ನಿರಾಕರಿಸುತ್ತ ಯೋಬನು ಕೆಟ್ಟದನ್ನೆಲ್ಲ ನಿರಾಕರಿಸ್ತಾ ಇದ್ದ. ಅವನು ನಿರ್ದೋಷಿಯಾಗಿದ್ದ, ಯಥಾರ್ಥ ಚಿತ್ತ ಉಳ್ಳವನಾಗಿದ್ದ. ಹೌದು ಪ್ರಿಯ, ಹೌದು. ಈ ನಾಲ್ಕು ಒಳ್ಳೆಯ ಗುಣ ಇದ್ದಾಗ ದೇವರಿಂದಲೇ ಅವನಿಗೆ ಸರ್ಟಿಫಿಕೇಟ್ ಸಿಕ್ತು ನೋಡ್ರಿ. ಇವನಂತ ಭಕ್ತನು ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಇರುವಾಗ ಸೈತಾನನಿಗೆ ಬಹಳ ಕೋಪ ಬಂತು ನೋಡ್ರಿ, ಹೇಗಾದ್ರೂ ಇವನನ್ನು ನಾಶ ಮಾಡಬೇಕು. ಅವನು ಪರಲೋಕದಲ್ಲಿ ಹೇರ್ ಬಂದು ದೇವರ ಸಂಗಡ ಸೈತಾನ ಸಂಭಾಷಣೆ ಮಾಡ್ತಾ ಇದ್ದಾನೆ. ಈಗ ಸಂಭಾಷಣೆಯ ಕೇಂದ್ರ ವಿಷಯ ಯೋಬನಾಗಿದ್ದಾನೆ. ಯೋಬನ ಕುರಿತಾಗಿ ಈಗ ತಂದೆಯಾದ ದೇವರು ಮತ್ತು ಸೈತಾನನು ಇಬ್ಬರು ಸಂಭಾಷಣೆಯಲ್ಲಿ ನಿರತರಾಗಿದ್ದಾರೆ. ಈಗ ಸೈತಾನನ ಮಾತು ನೋಡ್ರಿ, ದೇವರ ಮಾತು. ಅವನ ನಾಲ್ಕು ಒಳ್ಳೆ ಗುಣ ಹೇಳಿದಾಗ ಸೈತಾನ ಹೇಳ್ತಾ ಇದ್ದಾನೆ, ಅವನು ಲಾಭ ಇಲ್ಲದೆ ನಿನ್ನ ಪ್ರೀತಿಸ್ತಾನ, ಲಾಭ ಇಲ್ಲದೆ ನಿನ್ನನ್ನು ಹಿಂಬಾಲಿಸ್ತಾನ. ನೀವು ಸತ್ಯವೇದ ಗ್ರಂಥದಲ್ಲಿ ಯೋಬನ ಪುಸ್ತಕ ಒಂದನೇ ಅಧ್ಯಾಯದ 9 ಮತ್ತು 10 ವಚನವನ್ನ ಗಮನಿಸಿದ್ರೆ ಅಲ್ಲಿ ಕಾಣ್ತೀರ, ಅವನು ಲಾಭ ಇಲ್ಲದ್ರೆ ನಿನ್ನನ್ನು ಹಿಂಬಾಲಿಸ್ತಾನ. ಓಹ್, ಎಂತ ಮಾತು ನೋಡ್ರಿ. ಇವತ್ತು ಅನೇಕರು ಹೇಳ್ತಾರೆ, ಹೌದ್ರಿ ನೀವು ಕ್ರೈಸ್ತರಾಗಿದ್ದೀರಾ, ಸುಮ್ಗೆನ ಲಾಭ ಇಲ್ದಿರೇ ಹೋಗ್ತೀರಾ. ಅನೇಕರು ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ಸೈತಾನನು ಅವತ್ತು ಇದೇ ಮಾತು ಮಾತಾಡ್ದ, ಅದೇ ಹಳೆ ಸೈತಾನ ಇವತ್ತು ಇದ್ದಾನೆ. ಅವನ ಏಜೆಂಟ್ಗಳು ವಿವಿಧ ರೀತಿಗಳಲ್ಲಿ ಮಾತಾಡ್ತಾರೆ, ಅದು ನಮ್ಮ ವಿಷಯ ಅಲ್ಲ, ಬಿಡ್ರಿ ಅಲ್ಲಿಗೆ ಗಮನಿಸ್ರಿ, ಇಲ್ಲಿ ಗಮನಿಸ್ರಿ. ಈಗ ಸೈತಾನನಿಗೆ ಗೊತ್ತಿರುವಂತ ಒಂದು ವಿಷಯ ನೋಡ್ರಿ, ನನಗೆ ಬಹಳ ಆಶ್ಚರ್ಯ. ಇವತ್ತು ಅನೇಕ ದೇವ್ರ ಮಕ್ಕಳಿಗೆ ಗೊತ್ತಿಲ್ದಿರಿ ಅಂತ ಸತ್ಯ ಸಂಗತಿ ಸೈತಾನನಿಗೆ ಗೊತ್ತು ನೋಡ್ರಿ. ಅವನು ಹೇಳ್ತಾನೆ, ನೀನು ಯೋಬನಿಗೂ, ಯೋಬನ ಮನೆಯವರಿಗೂ, ಯೋಬನ ಸಕಲ ವಿಧವಾದ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಗಳನ್ನ ಹಾಕಿದ್ದೀಯಲ್ಲ. ಹಾಗಾದ್ರೆ ಒಂದು ಭಕ್ತನ ಜೀವನದಲ್ಲಿ ಅವನಿಗೆ, ಅವನ ಕುಟುಂಬಕ್ಕೆ, ಅವನಿಗಿರುವಂತ ಎಲ್ಲಾ ವಸ್ತುಗಳಿಗೂ ದೇವರು ಏನ್ ಮಾಡಿದ್ದಾನೆ? ಒಂದು ಬೇಲಿಯನ್ನ ಹಾಕಿದ್ದಾನೆ. ಹ, ಎಂತ ಅದ್ಭುತ ದೇವರನ್ನ ನಾವು ಸೇವಿಸ್ತಾ ಇದ್ದೀವಿ ಪ್ರಿಯರೇ.
ಒಂದು ಮನೆ ಕಟ್ಟಿದ್ರೆ ಆ ಮನೆಗೆ ಒಂದು ಕಾಂಪೌಂಡ್ ಹಾಕ್ತಾರೆ, ಗೇಟ್ ಹಾಕ್ತಾರೆ. ಯಾಕೆ ಸಾಧ್ಯ ಆದರೆ ಪೂರ್ತಿ ಫೆನ್ಸಿಂಗ್ ಮಾಡಿ ಆ ಮನೆಯನ್ನು ಕವರ್ ಮಾಡ್ತಾರೆ. ಕಾರಣ ಯಾವುದೇ ದುಷ್ಟನು ಒಳಗಡೆ ನುಗ್ಗಬಾರ್ದು, ಕಳ್ಳನು ಒಳಗಡೆ ಬರಬಾರ್ದು ಅಂತ. ಪ್ರಿಯರೇ, ನಿನ್ನನ್ನು ಕುರಿತು, ನಿನ್ನ ಕುಟುಂಬದ ಕುರಿತು, ದೇವರು ನಿನಗೆ ದಯಪಾಲಿಸಿರುವಂತಹ ಆಶೀರ್ವಾದಗಳ ಕುರಿತು ದೇವರು ಎಷ್ಟು ಚಿಂತಿಸ್ತಾ ಇದ್ದಾನೆ ನೋಡ್ರಿ. ನಿನಗೊಂದು ಬೇಲಿ, ನಿನ್ನ ಮನೆಗೊಂದು ಬೇಲಿ, ನಿನ್ನ ಕುಟುಂಬದ ಸ್ವಾಸ್ಥ್ಯಕ್ಕೆ ಒಂದು ಬೇಲಿ, ಎಲ್ಲದಕ್ಕೂ ಬೇಲಿ ಹಾಕಿ ದೇವರು ಕಾಪಾಡ್ತಾ ಇದ್ದಾನೆ. ಹಾಗಾದ್ರೆ ಒಂದನೇದಾಗಿ ರಕ್ತದ ಗುರುತು ನಿನ್ನ ಮನೆಯಲ್ಲಿದೆ, ಎರಡನೇದಾಗಿ ನಿನ್ನ ಸುತ್ತಲೂ ಬೇಲಿ ದೇವರ ಹಾಕಿದ್ದಾನೆ, ಮೂರನೇದಾಗಿ ಪ್ರಿಯರೇ ನೀನು ನಾನು ಚಿಂತೆ ಮಾಡುವ ಹಾಗೆ ಒಂಟಿಯಲ್ಲ, ನೀತಿವಂತನಾಗಿ ಜೀವಿಸುವವನ ಸುತ್ತಲೂ ದೇವದೂತರು ದಂಡೇ ಇರುವಂತದಾಗಿರುತ್ತೆ. ನೀನೆಲ್ಲಿ ಹೋದರೂ ಪರವಾಗಿಲ್ಲ. ದೇವರ ವಾಕ್ಯದಲ್ಲಿ 91 ಕೀರ್ತನೆ 10 ವಚನವನ್ನ ಗಮನಿಸಿದ್ರೆ, ಉಪದ್ರವ ಒಂದು ನಿನ್ನ ಗೂಢಾರದ ಸಮೀಪಕ್ಕೆ ಬರಲಾರದು. ಯಾವುದೇ ವಿಧವಾದಂತಹ ಉಪದ್ರವವು, ಯಾವುದೇ ವಿಧವಾದಂತಹ ಕೆಟ್ಟ ಕಾರ್ಯಗಳು ನಿನ್ನ ಮನೆ ಹತ್ತಿರ ಬರೋದಿಲ್ಲ. ನೀ ನೀತಿವಂತನಾಗಿದ್ರೆ, ನಿನ್ನ ಭಕ್ತನಾಗಿದ್ರೆ, ನೀನೊಂದು ದೇವರ ಮಗನಾಗಿದ್ರೆ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ರೆ, ನಿರ್ದೋಷಿಯಾಗಿದ್ರೆ, ನೀನು ಯಥಾರ್ಥ ಚಿತ್ತನಾಗಿದ್ರೆ, ನೀನು ಕೆಟ್ಟದನ್ನು ನಿರಾಕರಿಸುವವನಾಗಿದ್ರೆ, ವಚನದ ಪ್ರಮಾಣದಲ್ಲಿ ನಿಲ್ಲುವವನಾಗಿದ್ರೆ, ನೀನು ಪ್ರಾರ್ಥನೆ ಮಾಡೋವನಾಗಿದ್ರೆ, ನೀನು ದೇವರ ವಾಕ್ಯಕ್ಕೆ ಭಯಪಡುವವನಾಗಿದ್ರೆ, ದೇವರ ವಾಕ್ಯ ಹೇಳುತ್ತದೆ ಗೂಢಾರದ ಸಮೀಪಕ್ಕೆ, ನಿನ್ನ ಮನೆ ಹತ್ರ ಆಗಲಿ, ನಿನ್ನ ಗಾಡಿ ಹತ್ತಿರ ಆಗಲಿ, ನಿನ್ನ ಫ್ಯಾಕ್ಟ್ರಿಯ ಬಳಿಯಲ್ಲಾಗಲಿ, ನಿನ್ನ ಆಫೀಸಿನ ಬಳಿಯಲ್ಲಾಗಲಿ, ನೀನು ನಡೆದು ಹೋಗುವಾಗ ಎಲ್ಲೇ ಆಗಲಿ ನೋಡ್ರಿ, ಯಾವುದೇ ಉಪದ್ರವವು ನಿನ್ನ ಸಮೀಪಕ್ಕೆ ಬರಲಾರದು. ಕಾರಣ ಅವನು ನಿನ್ನನ್ನು ಕಾಯುವುದಕ್ಕೋಸ್ಕರ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ನೀನು ಹೋಗುವಾಗ ಬರುವಾಗ ನಿನ್ನ ಕಾಲು ಜಾರದಂತೆ, ಒಂದು ಪಕ್ಷ ನೀನು ಜಾರಿ ಕೆಳಗಡೆ ಬಿದ್ದು ದೇವರು ತನ್ನ ದೂತರಿಗೆ ಅಪ್ಪಣೆ ಮಾಡಿ ಅವನು ತನ್ನ ಕೈಗಳಿಂದ ನಿನ್ನನ್ನು ಮೇಲಕ್ಕೆ ಎತ್ತುವಂತನಾಗಿದ್ದಾನೆ. ಎಂಥ ದೇವರನ್ನು ನಾವು ಸೇವಿಸ್ತಾ ಇದ್ದೇವೆ. ದುಷ್ಟನ ಮನೆಗೆ ನಾಶನ ಇದೆ, ನೀತಿವಂತನ ಗೂಢಾರದಲ್ಲಿ ಏಳಿಗೆ ಇದೆ. ದುಷ್ಟನ ಮನೆಯಲ್ಲಿ ಶಪ್ರಚ ಯಹೋವನ ಶಾಪ ಇದೆ, ಆದರೆ ನೀತಿವಂತನ ನಿವಾಸದಲ್ಲಿ ಯಹೋವನ ಆಶೀರ್ವಾದ ಇದೆ. ಪ್ರಿಯರೇ, ನೀವು ಯೋಚನೆ ಮಾಡ್ರಿ, ಈ ನೀತಿವಂತನು ಇಷ್ಟು ಸುರಕ್ಷಿತವಾಗಿ ಇರುವಾಗ, ಅವನನ್ನ ದೇವರು ಇಷ್ಟು ಪರಿಪಾಲನೆ ಮಾಡುವಾಗ, ರಕ್ತದ ಕಾವಲಿದೆ, ಅವನಿಗೆ ಬೇಲಿ ಕಟ್ಟಿ ದೇವರು ಕಾವಲು ಕೊಡ್ತಾ ಇದ್ದಾನೆ, ದೂತರನ್ನ ಅದಕ್ಕೆ ಕಾವಲಾಗಿರ್ತಾನೆ, ನೀವು ಹೋಗುವಾಗ ಬರುವಾಗೆಲ್ಲ ದೂತರು ನಿಮ್ಮ ಸುತ್ತಲೂ ಕಾವಲಾಗಿರ್ತಾರೆ. ಇಷ್ಟೆಲ್ಲ ಪ್ರೊಟೆಕ್ಷನ್ ಕೊಡುವಾಗ ನಿನ್ನ ಮನೆ ಒಳಗಡೆ ಇನ್ನ ಹೆಂಗಿದೆ ಅನ್ನೋದನ್ನ ಒಂದು ಮಾತಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನೋಡ್ರಿ, 112 ಕೀರ್ತನೆಯನ್ನ ನೀವು ಓದಿದಾಗ ಅಲ್ಲಿ ಹೀಗೆ ಕಾಣ್ತವೆ, ಯಾವನು ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ನಿಬಂಧನೆಗಳನ್ನ, ಆತನ ಕಟ್ಟಳೆಗಳನ್ನ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾನೋ, ಅವನೆಷ್ಟೋ ಧನ್ಯನಾಗಿರ್ತಾನೆಯೇ, ಅವನ ಸಂತತಿಯು ಲೋಕದಲ್ಲಿ ಬಲಿಷ್ಠವಾಗಿರ್ತಾರೆ. ಪ್ರಾರ್ಥನೆ ಮಾಡೋಣ. ನಿಮಗೆ ಒಂದು ಪಕ್ಷ ಏನಾದರೂ ರೋಗ ಇರ್ಬೋದು, ಎಲ್ಲಾದರೂ ಬೇನೆ ಇರ್ಬೋದು, ಯಾವುದಾದ್ರೂ ಬಾಧೆಯಿಂದ ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಪ್ರಿಯರೇ, ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ನೋಡ್ರಿ, ಇಬ್ಬರು ಏಕ ಮನಸ್ಸಿನಿಂದ ನಾವು ಏನು ಬೇಡ್ತೀವೋ ಅದನ್ನ ಪರಲೋಕದ ದೇವರು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ನೀವು ನನ್ನೊಟ್ಟಿಗೆ ನಾನು ಹೇಳುವಂತ ಈ ವಾಕ್ಯಗಳು ಸತ್ಯ ಎಂದು ಗೊತ್ತಾದ ಮೇಲೆ ನೀವು ಅದನ್ನ ನಂಬಿಕೆ ಇಡೋದಾದ್ರೆ, ಪ್ರಿಯರೇ ಈಗ ನನ್ನೊಟ್ಟಿಗೆ ನೀವು ಸಹ ನನ್ನೊಟ್ಟಿಗೆ ಕೈ ಜೋಡಿಸ್ರಿ, ಪ್ರಾರ್ಥನೆ ಮಾಡೋಣ, ಒಟ್ಟಿಗೆ ಪ್ರಾರ್ಥನೆ ಮಾಡೋಣ, ಒಟ್ಟಿಗೆ ಆಮೇನ್ ಹೇಳೋಣ. ಅದ್ರ ಮೂಲಕ ದೊಡ್ಡ ಬಿಡುಗಡೆ ನೀವು ಕಾಣುವಂತನಾಗಿದ್ದೀರಾ. ನನ್ನಿಂದಾಗಿ ಪ್ರಾರ್ಥನೆ ಮಾಡ್ತೇನೆ. ಕಣ್ಣಿನ ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯು ನೀನು, ರಾಜಾದಿ ರಾಜನು ನೀನು, ನಿನ್ನ ವಚನಗಳಿಗೆ ಯಾವುದೇ ಮಾರ್ಪಾಡಿಲ್ಲಪ್ಪ. ಆ ವಚನಗಳು ನಮ್ಮ ಜೀವನವನ್ನ ಚೈತನ್ಯಗೊಳಿಸುತ್ತವೆ. ಸ್ವಾಮಿ, ಕೇಳಲ್ಪಟ್ಟಂತ ವಚನಗಳನ್ನು ನೀನು ಕೈಯಲ್ಲಿ ಕೊಡ್ತೇನೆ. ನಿನ್ನ ಜನರಿಗೆ ಇದು ದೊಡ್ಡ ಆಶೀರ್ವಾದವಾಗಲಿ, ಸಮಾಧಾನ ತರಲಿ ಕರ್ತನೆ. ನಿನ್ನ ಮಕ್ಕಳು
ಕರ್ತನೇ ನೀತಿವಂತನ ಗುಡಾರದಲ್ಲಿ ಉತ್ಸಾಹ ಧ್ವನಿ ಇದೆ ಅಂತ ಹೇಳದೆ ಅಲ್ಲ, ಅಲ್ಲಿ ಜಯಘೋಷ ಇದೆ ಅಂತ ಹೇಳದೆ ಅಲ್ಲ. ಇವತ್ತು ಸಮಾಧಾನ ಇಲ್ಲದವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಒಂದು ಸಮಾಧಾನ ನೀನು ಕಳಿಸಪ್ಪ. ನೀನು ಸಮಾಧಾನದ ಪ್ರಭು ಸ್ವಾಮಿ, ನಿನ್ನ ಸಮಾಧಾನವನ್ನ ನೀನು ನಿನ್ನ ಜನರಿಗಾಗಿ ಈ ನಿಮಿಷದಲ್ಲೇ ಕಳಿಸ್ಕೊಡು ಸ್ವಾಮಿ. ಎಲ್ಲಾ ರೋಗಗಳು, ಎಲ್ಲ ಬೇನೆಗಳು, ಎಲ್ಲ ಮಂತ್ರದ ಶಕ್ತಿಗಳು, ಎಲ್ಲ ಮಾಟದ ಕಟ್ಟುಗಳು ಯೇಸುವಿನ ನಾಮದಲ್ಲಿ, ದುರಾತ್ಮನು ಇವರನ್ನ ಬೆಂದಿಸಿಟ್ಟಿರುವ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ. ಇವತ್ತಿನಿಂದ ನೀತಿವಂತನ ಆಶೀರ್ವಾದಗಳು ಇವರ ಗುಡಾರದಲ್ಲಿ ನೆಲೆ ನಿಲ್ಲಲಿ. ಅದ್ಭುತ ನೀನ್ ಮಾಡು ಕರ್ತನೆ, ಅದ್ಭುತ ನೀನ್ ಮಾಡು. ನೀನು ಪ್ರಾರ್ಥನೆ ಕೇಳಿದೀಯ, ಅದನ್ನ ನಾವು ನಂಬ್ತಾ ಇದ್ದೀವಿ, ನಾವು ನಂಬ್ತಾ ಇದ್ದೀವಿ, ಹೃದಯದಿಂದ ಅಂಗೀಕರಿಸ್ತಾ ಇದ್ದೀವಿ. ಯಾವ ಯಾವ ವಿಷಯಗಳಲ್ಲಿ ನಿನ್ನ ಜನ ಕಣ್ಣನೀರಿಡ್ತಾ ಇದ್ದಾರೋ, ಭಾರ ಪಡ್ತಾ ಇದ್ದಾರಪ್ಪ, ಅಯ್ಯೋ ಬಿಡುಗಡೆ ಇಲ್ಲವಲ್ಲ, ಇಷ್ಟೆಲ್ಲ ಕಷ್ಟ ಬಿದ್ದು ದುಡಿದ್ರು ಸಂಪಾದನೆ ಮಾಡಿದ್ದೆಲ್ಲ ತೂತು ಚೀಲದಲ್ಲಿ ಹಾಕದ ಹಾಗೆ ಸೋರೋಗ್ತಾ ಇದೆಯಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಎಂದು ದುಃಖ ಪಡೋರು ಅನೇಕರಿದ್ದಾರೆ. ಅವರ ಜೀವನದಲ್ಲಿ ಒಂದು ಸಮೃದ್ಧಿ ಕೊಡು ಸ್ವಾಮಿ. ಯಾರ್ಯಾರು ರೋಗದಲ್ಲಿ ಬಳಲುತ್ತಿದ್ದಾರೋ ಈ ನಿಮಿಷದಲ್ಲಿ ಕರ್ತನೆ ಈ ಸಂದೇಶವನ್ನ ವೀಕ್ಷಿಸಿ ಈ ಸಂದೇಶದ ನಂತರ ಮಾಡುತ್ತಿರುವ ಈ ಪ್ರಾರ್ಥನೆಯಲ್ಲಿ ಪಾಲುಗಾರರಾಗ್ತಿರುವ ನಿನ್ನ ಜನರ ಮೇಲೆ ಈಗಲೇ ನಿನ್ನ ಹಸ್ತ ಚಲಿಸಲಿ, ಆ ರೋಗದ ಕಟ್ಟುಗಳು ಮುರಿಯಲಿ ಅಪ್ಪ, ಸೌಖ್ಯ ಉಂಟಾಗಲಿ. ಆರೋಗ್ಯದಾಯಕನು ನೀನು, ನಿನ್ನ ಹಸ್ತ ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಸ್ಥಗೊಳಿಸಲಿ, ಆಶೀರ್ವದಿಸು. ಈ ಕಾರ್ಯಕ್ರಮ ನಿನ್ನ ಮಕ್ಕಳಿಗೂ ದೊಡ್ಡ ಆಶೀರ್ವಾದವಾಗಿರಲಿ ಎಂದು ನಾನು ಪ್ರಾರ್ಥಿಸಿ ನಿನ್ನ ಜನರನ್ನ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕರ್ತನು ಸದಾಕಾಲ ನಿಮ್ಮನ್ನ ನನ್ನನ್ನು ಕಾಯಲಿ. ನಿಮ್ಮ ಪತ್ರಗಳು, ದೂರವಾಣಿ ಕರೆಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಬರವಾರ ಮತ್ತೊಂದು ಸಂದೇಶದೊಂದಿಗೆ ಬರ್ತೇನೆ. ಅದುವರೆಗೂ ದೇವರು ನಿಮ್ಮನ್ನ ಕೃಪಾ ಕಟಾಕ್ಷದಲ್ಲಿ ಕಾಪಾಡಲಿ ಅಂತ ಹಾರೈಸುತ್ತಾ ನಾನು ಮುಗಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.